ಈಗ ಅತಿಥಿಗಳಿಂದ ತಿರುಗಾಡುತ್ತಾ ಇದ್ದಾರೆ ತ್ರಿವರ್ಣ ರಂಗದ ಬೆಳೆಯುವುದು ಕ್ಯಾಪ್ಸ್ ತಾಲೂಕು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಕೂಡ ಬಹಳ ವಿಶೇಷವಾಗಿ ಇವತ್ತು ನಮ್ಮ ಇವತ್ತು 71ನೇ ಗಣರಾಜ್ಯೋತ್ಸವನ್ನ ನಾವು ಕೂಡ ಇವತ್ತು ಆಚರಣೆ ಮಾಡಿದ್ದೇವೆ. ಈ ಗಣರಾಜ್ಯೋತ್ಸವ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು ಅನ್ನೋದಕ್ಕೆ ಮೊದಲು ನಾವು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಅನೇಕ ಹಿರಿಯರಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಒಳಗೊಂಡಂತೆ ಕಡೆಗೆ ನಮ್ಮ ಹಿರಿಯ ಮಹಾತ್ಮ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರಿ. 1947 ಆಗಸ್ಟ್ 15ರಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡ ನಂತರ ಆವತ್ತಿನ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇಡೀ ದೇಶದಲ್ಲಿ ಇರ್ತಕ್ಕಂಥ ಹಿರಿಯ ರಾಜಕಾರಣಿಗಳು, ದೇಶದ ಬುದ್ಧಿಜೀವಿಗಳು, ದೇಶದ ಪ್ರಗತಿಪರ ಚಿಂತಕರು ಯಾವ ದೇಶದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು, ಆ ಚಿಂತಕರೆಲ್ಲರೂ ಕೂಡ ಒಂದು ಕಡೆ ಸೇರಿ ಇವತ್ತು ನಮ್ಮ ರಾಷ್ಟ್ರ ಒಂದು ಪ್ರಜಾಪ್ರಭುತ್ವ ಒಂದು ರಾಷ್ಟ್ರ ಆಗಬೇಕಾದ್ರೆ ಕೆಲವು ನೀತಿ ನಿಯಮಗಳನ್ನ ಮಾಡಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ಆ ಒಂದು ಸಂವಿಧಾನದ ಕರಡನ್ನ ತಯಾರಿಸಬೇಕು, ನಮ್ಮ ದೇಶದಲ್ಲಿ ಯಾರು ಇಲ್ಲ ವಿದೇಶದಿಂದ ಕಲಿಸಬೇಕು ಅಂತ ಹೇಳ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಬುದ್ಧಿಜೀವಿಗಳು ನಮ್ಮ ದೇಶದಲ್ಲಿ ಮಹಾನ್ ವಿದ್ವಾಂಸರು, ಬಹುಶಃ ಇಡೀ ದೇಶದಲ್ಲಿ ಅಂತ ಒಂದು ವಿದ್ವಾಂಸ ಒಂದು ಪಾಂಡಿತ್ಯವನ್ನು ಪಡೆಯಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಅವರನ್ನ ಗುರುತಿಸಿ ಅವರ ನೇತೃತ್ವದಲ್ಲಿ 7 ಜನ ಒಂದು ಸಮಿತಿಯನ್ನ ರಚನೆಯನ್ನ ಮಾಡಿದ್ರು. ಒಂದು ಸಂವಿಧಾನ ಗ್ರಂಥವನ್ನ ತಯಾರು ಮಾಡಬೇಕಾದ್ರೆ 7 ಜನ ಒಂದು ಸಮಿತಿ ಇರ್ತಕ್ಕಂಥದ್ದನ್ನ ಒಂದು ರಚನೆ ಮಾಡಿದ್ರು. ಆ 7 ಜನರಲ್ಲಿ 2 ಮೃತಪಟ್ಟರು, 2 ಅನಾರೋಗ್ಯದಿಂದ ಮರೆಯಾಗಿದೆ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.